ಅದರ ಅನುದಾನ ತುಂಬಾ ವರ್ಷಗಳಿಂದ ಬರ್ತಾ ಇದೆ. ಹೆಚ್ಚು ಅನುದಾನ ಬಂದ್ರೆ ಕೂಡ ಇಲ್ಲಿ ಕೆಲಸಗಳು ನಡೀತಾ ಇಲ್ಲ ಅಂತ ನಮ್ಗೆ ಅನಿಸ್ತದೆ. ಕಾವೇರಿ ವಾಟರ್ ಕೊಡ್ತೀವಿ ಅಂತ ಆಶ್ವಾಸನೆ ಬರುತ್ತೆ. ಇಲ್ಲಿ ಟ್ಯಾಂಕ್ ಮಾತ್ರ ಎರಡು ಮೂರು ಟ್ಯಾಂಕ್ ಕಟ್ತಾ ಇದ್ದಾರೆ. 9 ವರ್ಷದಿಂದ ಎರಡು ಟ್ಯಾಂಕ್ ಕಟ್ತಾನೆ ಇದ್ದಾರೆ, ಅದನ್ನ ವಾಟರ್ ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಆದ್ರೂ ಕೂಡ ನಮ್ಗೆ ಇಲ್ಲಿ ವಾಟರ್ ಇಲ್ಲ. ಇಲ್ಲಿಂದ ಬೋರ್ವೆಲ್ ಹಾಕ್ಸ್ಕೊಡ್ತಾರೆ, ಬೋರ್ವೆಲ್ ತಗೊಂಡೋಗ್ಬಿಟ್ಟು ಬೇರೆ ಎಲೆವೇಟ್ ಕೊಡ್ತಾರೆ. ಒಂದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಕೇಳಿದಾಗ ನಮ್ಗೆ ಇದು ಬಿಬಿಎಂಪಿ ಸೇರ್ಕೊಂಡಿಲ್ಲ ಅಂತ ಬಿಬಿಎಂಪಿ ಉತ್ತರ ಬರುತ್ತೆ. ಟ್ಯಾಕ್ಸ್ ಮಾತ್ರ ಅದೇ ಟ್ಯಾಕ್ಸ್ ತಗೊಂತಾರೆ. ಯಾವುದೇ ತರದ ಡೆವಲಪ್ಮೆಂಟ್ ಇಲ್ಲ. ಇದಕ್ಕೆ ಕೇಳಿದ್ರೆ ಕೆರೆ ಪ್ರಾಧಿಕಾರಕ್ಕೆ ಬರುತ್ತೆ ಅಂತಾರೆ. ಕೆರೆ ಪ್ರಾಧಿಕಾರಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ ಇದು ಬಿಬಿಎಂಪಿಗೆ ಬರುತ್ತೆ ಅಂತಾರೆ. ಇವರಲ್ಲೇ ಕ್ಲಾರಿಟಿ ಇಲ್ಲ. ಆಮೇಲೆ ಅವ್ರು ಕೇಳಿದ್ರೆ ಇವ್ರ ಮೇಲೆ ಹಾಕೋದು, ಇವ್ರು ಕೇಳಿದ್ರೆ ಅವ್ರ ಮೇಲೆ ಹಾಕೋದು. ಡೆವಲಪ್ಮೆಂಟ್ ಅನ್ನೋದನ್ನ ಮುಚ್ಚುಮರೆ ಮಾಡಿ ಮಾಡೋಕ್ಕಾಗಲ್ಲ. ಈಗ ಡೆವಲಪ್ಮೆಂಟ್ ಮಾಡಿದ್ರಿಂದ ಕಣ್ಣ ಮುಂದೆ ಇರಬೇಕಾಗಿತ್ತು. ಮಾಡದೇ ಇರೋದಕ್ಕೆ ಜನ ಪ್ರಶ್ನೆ ಎತ್ತುತ್ತಾ ಇರೋದು. ಡೆವಲಪ್ಮೆಂಟ್ ಆಗಿದ್ರೆ ಜನ ಯಾಕೆ ಕೂತಿದ್ರು? ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ರೆ ಯಾವುದೇ ಲಾಲಚ ತೋರಿಸಿ ಎಲೆಕ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ವಾಲಂಟಿಯರ್ ಆಗಿ ಬಂದು ಜನ ವೋಟ್ ಹಾಕ್ತಾರೆ, ಆವಾಗ ನಿಮ್ಮಲ್ಲಿ ಕೊರತೆ ಆಗುತ್ತೆ. ಆ ಕೊರತೆನ ಮುಚ್ಚಿಕ್ಕಿ ನೀವು ಎಲೆಕ್ಷನ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಸರ್, ಅಭಿವೃದ್ಧಿ ಎಲ್ಲಿ ಮಾಡಿದ್ದಾರೆ ಅಂತ ಒಂದ್ಸತಿ ಬಂದು ತೋರಿಸ್ಬಿಡ್ಬೋದಲ್ಲ. ಅಭಿವೃದ್ಧಿನ ಯಾರು ಕದ್ದು ಮುಚ್ಚಿ ಮಾಡೋಕ್ಕಾಗುತ್ತಾ? ಈಗ ಟಾರ್ ನಮ್ಮ ಮನೆ ಒಳಗೆ ಹಾಕ್ತಾರೆ, ಆಚೆ ಹಾಕ್ತಾರೆ. ಆಚೆ ಹಾಕಿದ್ರೆ ಟಾರ್ ಇರಬೇಕಲ್ವಾ? 10 ವರ್ಷದಿಂದ ಸತತವಾಗಿ ನಾವು ಇದು ಒತ್ತಾಡ್ತಾನೆ ಇದ್ದೀವಿ. ಆದರೂ ಇವ್ರನ್ನ 10 ವರ್ಷ ಚಾನ್ಸ್ ಕೊಟ್ಟು ನಮ್ಮ ಏನು ಅವಶ್ಯಕತೆಗಳಿದೆ ಅದನ್ನು ಏನು ಮಾಡಿಲ್ಲ ಅಂದರೆ ಜನ ಏನು ಮಾಡಬೇಕು? ಚೂಸ್ ಮಾಡಲಿಲ್ಲ ಅಂದರೆ ಬೀನಾರು ಚೂಸ್ ಮಾಡಲೇಬೇಕಾ? ನಾವು ಈ ಸತಿ ಜವರೇಗೌಡರಿಗೆ ವೋಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಆಗ್ತೀವಿ, ಇಲ್ಲಿ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಅಂತ ಕಾಂಗ್ರೆಸ್ನವ್ರು. ಅವ್ರು ಅಭ್ಯರ್ಥಿ ಆಗ್ಲಿ ಸರ್, ಫಸ್ಟ್ ಅಭ್ಯರ್ಥಿನೇ ಆಗ್ತೆ ನೀವು ವೋಟ್ ಕೇಳಿದ್ರೆ ತಪ್ಪಲ್ವ ಸರ್? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಇಲ್ಲಿ ನಾವು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಇದೆ ಇಲ್ಲಿ, ಯಾರಿದ್ದಾರೆ ಶಾಸಕರು ಅಂತ. ಇಲ್ಲಿನ ಸ್ಥಳೀಯ ನಿವಾಸಿಗಳ ನಮ್ಮ ಸದ್ಯ ಬನ್ನಿ, ಅವ್ರನ್ನ ಕೂಡ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸುನಿಲ್ ಅಂತ ಸರ್. ನರೇಶ್ ಅಂತ. ಸರ್, ಈಗ ಈ ಒಂದು ಕ್ಷೇತ್ರದಲ್ಲಿ ಶಾಸಕರು ಯಾರು ಸರ್? ಎಸ್ ಟಿ ಸೋಮಶೇಖರ್. ಸರ್, ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ? ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಬಂದಾಗ ತುಂಬ ಕಡೆಗಣಿಸ್ತಿದೆ ಅಂತ ಅನ್ಕೊಂಡಿದ್ದೀವಿ ನಾವು. ತುಂಬ ಅದರ ಅನುದಾನ ತುಂಬ ವರ್ಷಗಳಿಂದ ಬರ್ತಾ ಇದೆ ನಮ್ಮ, ಎಸ್ಪೆಷಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಈ ನಮ್ಮ ಈ ಡಿ ಗ್ರೂಪ್ ನಿವಾಸಿಗಳ ಸಂಘ ಅಥವಾ ಏನಂತ ಆ್ಯಕ್ಚುಲಿ ಇದರಲ್ಲಿ ಹೆಚ್ಚು ಅನುದಾನ ಬಂದರೂ ಕೂಡ ಇಲ್ಲಿ ಕೆಲಸಗಳು ನಡೀತಾ ಇಲ್ಲ ಅಂತ ನಮ್ಗೆ ಅನಿಸ್ತದೆ. ಇದ್ದಿದ್ದ ಮೂಲಭೂತ ಸೌಕರ್ಯವಾದಂಥ ನಮಗೆ ವಾಟರ್ ಸಪ್ಲೈ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, ಈ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇವೆಲ್ಲನೂ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇದೆ. ಮೇನಾಗಿ ಏನಾಗುತ್ತದೆ ಅಂದರೆ ಕಾವೇರಿ ವಾಟರ್ ಕೊಡ್ತೀವಿ ಅಂತ ಆಶ್ವಾಸನೆ ಬರುತ್ತೆ. ಕಾವೇರಿ ವಾಟರ್ಗೆ ಆ್ಯಕ್ಚುಲಿ ಕಟ್ಟಕ್ಕೆ ಇದು ಮಾಡೋಕೆ ಹೋದರೆ ಇಲ್ಲಿ ಟ್ಯಾಂಕ್ ಮಾತ್ರ 2-3 ಟ್ಯಾಂಕ್ ಕಟ್ತಾ ಇದ್ದಾರೆ. 9 ವರ್ಷದಿಂದ 2 ಟ್ಯಾಂಕ್ ಕಟ್ತಾನೆ ಇದ್ದಾರೆ, ಅದನ್ನು ವಾಟರ್ ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಆದರೂ ಕೂಡ ನಮಗೆ ಇಲ್ಲಿ ವಾಟರ್ ಇಲ್ಲ. ಇಲ್ಲಿಂದ ಬೋರ್ವೆಲ್ ಹಾಕ್ಸ್ಕೊಡ್ತಾರೆ, ಬೋರ್ವೆಲ್ ತಗೊಂಡೋಗ್ಬಿಟ್ಟು ಬೇರೆ ಎಲೆವೇಟ್ ಕೊಡ್ತಾರೆ. ಆಮೇಲೆ ಇಲ್ಲಿ ತುಂಬ ವಾಟರ್ ಪ್ರಾಬ್ಲಮ್ ಇದ್ದೇ ಇದೆ ಮೊದಲಿಂದ ಕೂಡ. ನಾವು ಯಾವತ್ತೂ ಕೂಡ ವರ್ಷದಲ್ಲಿ ಒಂದು 5-6 ತಿಂಗಳು ನಾವು ವಾಟರ್ಗೆ ಬೋರ್ವೆಲ್ ಮೇಲೆ ಅವಲಂಬಿತ ಆಗಲೇಬೇಕಾಗತ್ತೆ. ಅದು ಅವಲಂಬಿತ ಆದಾಗ ಏನಾಗುತ್ತೆ, ಫ್ಲೋರೈಡ್ ವಾಟರ್ ಬರ್ತದೆ, ಜನಗಳಿಗೆ ಸಮಸ್ಯೆಗಳು, ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತವೆ. ಇದ್ರ ಬಗ್ಗೆ ಯಾರೂ ಕಾಳಜಿ ಮಾಡ್ತಿಲ್ಲ, ಅದು ತುಂಬ ಮೇನ್ ಪ್ರಾಬ್ಲಮ್ ಆಗಿರೋದು. ಆಮೇಲೆ ಏನೇನು ಇಶ್ಯೂಸ್ ಏನೋ ಕೇಳಿದಾಗ, ಕರೆಂಟ್ದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕೇಳಿದಾಗ ನಮಗೆ ಇದು ಬಿಬಿಎಂಪಿಗೆ ಸೇರ್ಕೊಂಡಿಲ್ಲ ಅಂತ ಬಿಬಿಎಂಪಿ ಅಂತ ಉತ್ತರ ಬರುತ್ತೆ. ಅದಕ್ಕೆ ತಕ್ಕ ಪರಿಹಾರ ಕೊಡಲ್ಲ. ಬಿಬಿಎಂಪಿ ಕೇಳ್ತಾರೆ ನಾವು ಬಿಬಿಎಂಪಿಗೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಅಂತಾರೆ. ಬಿಬಿಎಂಪಿ ಕೇಳಿದ ಆಕ್ಚುಲಿ ಟ್ಯಾಕ್ಸ್ ಪೇ ಮಾಡೋದು ಬಿಬಿಎಂಪಿ ಟ್ಯಾಕ್ಸ್ ಮಾತ್ರ ಮಾಡ್ದಾನೆ. ಅದಕ್ಕೂ ನಮಗೆ ಇದಕ್ಕೆ ಇನ್ನೂ ಸೇರಿಲ್ಲ, ನಮಗೆ ಬಿಬಿಎಂಪಿಗೆ ಸೇರ್ಕೊಂಡಿಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ಮಾತ್ರ ಅದೇ ಟ್ಯಾಕ್ಸ್ ಪೇ ತಗೊಂತಾದಾರೆ. ಸೊ ಇದೊಂದು ಪ್ರಾಬ್ಲಮ್ ಇದೆ ನಮ್ಮೊಳಗೆ. ಈಗ ಇಷ್ಟೆಲ್ಲ ಸಮಸ್ಯೆಗಳಿದೆ, ಸಮಸ್ಯೆಗಳನ್ನು ಹೋಗಿ ಶಾಸಕರ ಬಳಿ, ಅಧಿಕಾರಿಗಳ ಬಳಿ ಕೇಳಿದ್ರ ಏನು ಹೇಳ ಸರ್? ಅಧಿಕಾರಿಗಳ ಬಗ್ಗೆ ಹೇಳೋದಾದರೆ, ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ, ಸರ್ ನಮಗೆ ಬಂದಿರೋ ಅನುದಾನ, ಇದು ಕ್ಷೇತ್ರ ದೊಡ್ಡದು, ಇರೋ ಕ್ಷೇತ್ರದಲ್ಲಿ ನಮಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ತಗೊಳ್ಳಿ, ಒಂದು ದೀಪ ತಗೊಳ್ಳಿ, ಒಂದು ರೋಡ್ ವ್ಯವಸ್ಥೆ ನೋಡಿ, ಒಂದು ಒಳಚರಂಡಿ ವ್ಯವಸ್ಥೆ ನೋಡಿ, ಕುಡಿಯೋ ವ್ಯವಸ್ಥೆ ನೋಡಿ, ಯಾವುದೇ ಥರದ ಡೆವಲಪ್ಮೆಂಟ್ ಇಲ್ಲ. ಆಮೇಲೆ ಇಲ್ಲಿ ಒಂದು ಪ್ರಾಬ್ಲಮ್ ಹೇಳ್ತಾರೆ, ನಮ್ಮ ಲಿಂಗದಿರ್ನಳ್ಳಿ ಕೆರೆ ಎಷ್ಟು ದೊಡ್ಡ ಕೆರೆ ಅಂದರೆ ಅದನ್ನು ಯಾರಿಗಾರು ಒಳ್ಳೆ ಕೆಲಸ ಮಾಡೋ ಅಂತ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಕೊಟ್ಬಿಟ್ರೆ ಅದನ್ನು ಸ್ವರ್ಗ ಮಾಡಿಬಿಡ್ತಾರೆ ಆ ಮಟ್ಟಿಗಿದೆ. ಬಟ್ ಅಲ್ಲಿರೋ ವಾಸನೆ, ಸೊಳ್ಳೆ, ಹಾವಿನ ಕಾಟ, ಆಮೇಲೆ ಎಸ್ಪೆಷಲಿ ಒಂದು ಪಾರ್ಕ್ ಅಂದರೆ ವಯಸ್ಸಾದವರೇ ಬರೋದು ಹೆಚ್ಚಾಗಿ, ಅವ್ರಿಗೆ ಒಂದು ಫುಟ್ಪಾತಲ್ಲಿ ಒಳ್ಳೆ ವಾಕಿಂಗ್ ಮಾಡೋ ಟ್ರ್ಯಾಕ್ ಮಾಡಲ್ಲ, ಆಮೇಲೆ ಅದನ್ನು ಮೇಂಟೈನ್ ಮಾಡಲ್ಲ, ಏನಾದ್ರು ಒಂದು ಹೇಳಕ್ಕೆ ಹೋದರೆ ನಮ್ಗೆ ಅನುದಾನ ಬರ್ತಾ ಇಲ್ಲ. ಆಮೇಲೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಇದಕ್ಕೆ ಕೇಳಿದ್ರೆ ಕೆರೆ ಪ್ರಾಧಿಕಾರಕ್ಕೆ ಬರುತ್ತೆ ಅಂತಾರೆ. ಕೆರೆ ಪ್ರಾಧಿಕಾರಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ ಇದು ಬಿಬಿಎಂಪಿಗೆ ಬರುತ್ತೆ ಅಂತಾರೆ. ಇವರಲ್ಲೇ ಕ್ಲಾರಿಟಿ ಇಲ್ಲ. ಆಮೇಲೆ ಅವ್ರು ಕೇಳಿದ್ರೆ ಇವ್ರ ಮೇಲೆ ಹಾಕೋದು, ಇವ್ರು ಕೇಳಿದ್ರೆ ಅವ್ರ ಮೇಲೆ ಹಾಕೋದು, ಇದೇ ಆಗೋಗಿದೆ ವಿನಃ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಆಮೇಲೆ ಇಲ್ಲಿನ ಡೆವಲಪ್ಮೆಂಟು, ನಾನು ಹೇಳೋದೇನೆಂದರೆ ಡೆವಲಪ್ಮೆಂಟ್ ಅನ್ನೋದನ್ನ ಮುಚ್ಚುಮರೆ ಮಾಡಿ ಮಾಡೋಕ್ಕಾಗಲ್ಲ. ಈಗ ಡೆವಲಪ್ಮೆಂಟ್ ಮಾಡಿದ್ರೆ ಕಣ್ಣ ಮುಂದೆ ಇರಬೇಕಾಗಿತ್ತು ಅಲ್ವಾ? ಈಗ ಡೆವಲಪ್ಮೆಂಟ್ ಮಾಡದೇ ಇರೋದಕ್ಕೆ ಜನ ಪ್ರಶ್ನೆ ಎತ್ತುತ್ತಾ ಇರೋದು. ಡೆವಲಪ್ಮೆಂಟ್ ಆಗಿದ್ರೆ ಜನ ಯಾಕೆ ಎತ್ತುತ್ತಿದ್ರು?
ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ದರೆ ಯಾವುದೇ ಲಾಲಚ ತೋರಿಸಿ ಎಲೆಕ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ವಾಲಂಟಿಯರಾಗಿ ಬಂದು ಜನ ವೋಟ್ ಹಾಕ್ತಾರೆ. ಯಾವಾಗ ನಿಮ್ಮಲ್ಲಿ ಕೊರತೆ ಆಗುತ್ತೆ ಆ ಕೊರತೆನ ಮುಚ್ಚಿಕ್ಕಿ ನೀವು ಎಲೆಕ್ಷನ್ ಮಾಡೋಕೆ ಟ್ರೈ ಮಾಡ್ತೀರಾ. ಇಲ್ಲಿ ನಡೀತಾ ಇರೋದು ಅದೇನೆ. ಅಲ್ಲ ಈಗ ಶಾಸಕರು ಹೇಳ್ತಾವ್ರೆ ಏನು ಸಮಸ್ಯೆ ಇಲ್ಲ ಸ್ವಾಮಿ, ಅದಕ್ಕೆ ತಾನೇ ಜನ ನನ್ನ ಮತ್ತೆ ಗೆಲ್ಲಿಸ್ತಾವ್ರೆ, ಎರಡೆರಡು ಬಾರಿ ನನಗೆ ಅಧಿಕಾರ ಕೊಟ್ಟವ್ರೆ, ಪಕ್ಷ ಚೇಂಜ್ ಮಾಡಿದ್ರು ನನಗೆ ಅಧಿಕಾರ ಕೊಟ್ಟವ್ರೆ, ನನ್ನ ಅಷ್ಟು ಅಭಿವೃದ್ಧಿ ಮಾಡ್ತೀನಿ ಕ್ಷೇತ್ರ ಅಂತಾರೆ. ಸರ್, ಅಭಿವೃದ್ಧಿ ಎಲ್ಲಿ ಮಾಡಿದ್ದಾರೆ ಅಂತ ಒಂದ್ಸತಿ ಬಂದು ತೋರಿಸ್ಬಿಡ್ಬೋದಲ್ಲ. ಅಭಿವೃದ್ಧಿನ ಯಾರು ಕದ್ದು ಮುಚ್ಚಿ ಮಾಡೋಕ್ಕಾಗುತ್ತಾ? ಈಗ ಟಾರ್ನ ಮನೆ ಒಳಗೆ ಹಾಕ್ತಾರೆ ಆಚೆ ಹಾಕ್ತಾರ, ಆಚೆ ಹಾಕಿದ್ರೆ ಟಾರ್ ಇರಬೇಕಲ್ವಾ? ಆಮೇಲೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರೆ, ಕುಡಿಯೋ ನೀರು ವ್ಯವಸ್ಥೆ ಒಂದ್ಸತಿ ಡೆವಲಪ್ ಮಾಡಿದ್ರೆ ನೀರು ಬಂದೇ ಬರುತ್ತಲ್ವಾ? ಟ್ಯಾಂಕೇ ಕಂಪ್ಲೀಟ್ ಆಗದೆ ಕುಡಿಯೋ ನೀರು ಹೆಂಗೆ ಬರುತ್ತೆ? ಯಾಕೆ ಇಷ್ಟು ಟೈಮ್ ತೊಗೊಂಡ್ರು? 9 ವರ್ಷ ಆಗಿದೆ ಟ್ಯಾಂಕ್ ಶುರು ಮಾಡಿ. ಮಾಡಬೇಕಾಗಿದ್ದರೆ ಶ್ರದ್ಧೆಯಿಂದ ಕರೆಕ್ಟಾಗಿ ಟೈಮ್ ಸರಿಯಾಗಿ ಮಾಡಿದಿದ್ರೆ ಎಲ್ಲ ಆಗಿರೋದು. ಆಮೇಲೆ ಈಗ ನಿಮ್ಗೆ ಇದೇ ವಾರ್ಡ್ಗೆ ತಗೊಳ್ಳಿ, ಕನೆಕ್ಟಿವಿಟಿ ಮಾಗಡಿ ರೋಡಿಂದ ಎಷ್ಟು ಸಮಸ್ಯೆ ಇದೆ ಅಂದರೆ, ಜನ ಒಂದು ಸತಿ ಬರಬೇಕು ಅಂದರೆ 10 ಸತಿ ಯೋಚನೆ ಮಾಡಬೇಕು ಯಾವ ರೋಡಲ್ಲಿ ಬರಬೇಕು ನಾವು ಅಂತ. ಇಲ್ಲಿಂದ ಯಾವುದೋ ಏರಿಯಾಗಳಿಗೆ ತೊಗೊಂಡೋಗೋ 5-5 ಲೈನ್ನ ಅಂದ್ರಳ್ಳಿ ರೋಡಲ್ಲಿ ತೊಗೊಂಡೋಗಿದ್ದಾರೆ. ಇದನ್ನು ಅನುಭವಿಸಿದ ಜನ ಯಾರು? ನಾವು ದಿನ ಬೆಳಗಾದ್ರೆ. ಆಮೇಲೆ ಈ ಕಮರ್ಷಿಯಲ್ಗಳು ಎಷ್ಟು ವ್ಯಾಪಾರ ನಷ್ಟ ಮಾಡ್ಕೊಂಡ್ರೆ, ಯಾರು ಕಟ್ಕೊಟ್ರು? ಟ್ಯಾಕ್ಸ್ ಬಿಟ್ಕೊಟ್ರ ಇಲ್ಲ ಏನು ಬಿಟ್ಕೊಟ್ರು? ಇದನ್ನೆಲ್ಲ ಪ್ರಾಬ್ಲಮ್ ಅನುಭವಿಸಿರೋರು ನಾವು. ಇಲ್ಲಿ ಎಲ್ಲೋ ಇದ್ಕೊಂಡ್ಬಿಟ್ಟು ಇಲ್ಲ ನನ್ನ ಕ್ಷೇತ್ರಕ್ಕೆ ಮಾಡಿದ್ದೀನಿ, ನನಗೇನೂ ಇಲ್ಲ, ನನ್ನ ತೊಂದರೆ ಯಾರಿಗೂ ಏನೂ ಮಾಡಿಲ್ಲ ಅಂದರೆ ಅದು ನಂಬಕ್ಕಾಗುತ್ತಾ ಸರ್? ಸರ್, ಕಷ್ಟ ಅಂತ ಹೋದರೆ ಶಾಸಕರಿಗೆ ಸಿಗ್ತಾರ, ಸ್ಪಂದಿಸ್ತಾರ? ಸ್ಪಂದಿಸೋದು ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಜಾಸ್ತಿ ಇಲ್ಲಿ. ಯಾಕಂದರೆ ಮೇನಾಗಿ ರೋಡ್ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ರು, 5 ವರ್ಷಕ್ಕೆ ಒಂದ್ಸತಿ ಗೆಲ್ಸ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಚುನಾವಣೆ ಮಾಡಿದಾಗ ನಾವೇ ಗೆಲ್ತೀವಿ ಅಂತ ಹೇಳ್ತಾರೆ. ಆಯಿತಾ, ಚುನಾವಣೆ ಈ ನೆಕ್ಸ್ಟ್ ಟೈಮ್, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಅವರು ಪಕ್ಷಾಂತರ ಮಾಡಿದಾಗ ಜನಗಳು ಒಂದು ವಿಶ್ವಾಸ ಇತ್ತು, ಮೇ ಬಿ ಎಲೆಕ್ಟ್ ಆಗಿದ್ರೆ ತಿರುಗಾ ಅನಿಸ್ತದೆ ಮಿನಿಸ್ಟರ್ ಆಗ್ಬೋದು, ಸಚಿವರಾಗ್ಬೋದು, ನಮಗೆ ಹೆಚ್ಚು ಅನುದಾನ ತರ್ಬೋದು, ಹೆಚ್ಚು ಕೆಲಸ ಮಾಡ್ಬೋದು ಅಂತ ಇಟ್ಕೊಂಡಿದ್ವಿ. ಅಷ್ಟು ಮುಂಚೆಗೆನ ಈ ಸತಿ ತುಂಬ ನಮಗೆ ತೊಂದರೆಗಳಾಗಿದ್ದಾವೆ. ರೋಡ್ ಅವತ್ತಕ್ಕಿದ್ದ ರೋಡ್ಗಳು 5 ವರ್ಷದಿಂದ ರೋಡ್ ಮಾಡ್ತಾನೆ ಇದ್ದಾರೆ. ಈ 5 ವರ್ಷದಲ್ಲಿ ಎಷ್ಟು ಜನ ಆ್ಯಕ್ಚುಲಿ ಇಲ್ಲಿ ಡಸ್ಟ್ ಪ್ರಾಬ್ಲಮ್ ಆಗಿ ಹೆಲ್ತ್ ಪ್ರಾಬ್ಲಮ್ ಆಗಿದೆಯೋ, ಆಮೇಲೆ ಡಸ್ಟ್ ಪ್ರಾಬ್ಲಮಲ್ಲಿ ಎಷ್ಟು ಜನ ಜಾರಿ ಬಿದ್ದಿದ್ದಾರೋ, ಕಾಲಕ್ಕೆ ಮುರ್ಕೊಂಡಿದ್ದಾರೋ, ಅದೇ ಅವ್ರಿಗೆ ಗೊತ್ತಿದೆ. ಇಷ್ಟವರೆಗೆ 7 ಕಿಲೋಮೀಟರ್ ಇದೆ ಈ ರೋಡಲ್ಲಿ, ಮೇನ್ ರೋಡ್ ತುಮಕೂರು ರೋಡು, ಬ್ಯಾಂಗ್ಳೂರ್ ರೋಡು, ಸಾರಿ ಮಾಗಡಿ ರೋಡ್ ಜಾಯ್ನ್ ಆಗೋಂಥ ರೋಡು. ಇದು 7 ವರ್ಷದಿಂದ ಅದೇ ಪ್ರಾಬ್ಲಮ್ ಇದೆ ನಮಗೆ. ಆಮೇಲೆ ಇವ್ರಿಗೆ ಯಾವ ಥರ ಸಿಸ್ಟಮೆಟಿಕಲ್ಲಿ ವರ್ಕ್ ಮಾಡಿದ್ರೆ ಗೊತ್ತಿಲ್ಲ. BWSSB ಆ್ಯಕ್ಚುಲಿ ಸ್ಯಾನಿಟರಿ ವಾಟರ್ನ ಕೆರೆಗೆ ಬಿಡ್ತದೆ, ಆ ಕೆರೆಗೆ ಯಾಕೆ ಬಿಡ್ತಾರೆ ಯಾರಿಗೂ ಗೊತ್ತಿಲ್ಲ. ಹೈಕೋರ್ಟ್ ಹೇಳ್ತದೆ ಆ್ಯಕ್ಚುಲಿ ಏನೇ ಕಾರಣಕ್ಕೂ ಸ್ಯಾನಿಟರಿ ವಾಟರ್ನ ಆ್ಯಕ್ಚುಲಿ ಕೆರೆಗೆ ಬಿಡಬಾರ್ದು ಅಂತ. ಈಗಲೂ ಅದೇ ಪ್ರಾಬ್ಲಮ್ ಇರೋದು. ಇವತ್ತು ಕೂಡ ಅಲ್ಲಿ ಪೊರಕ ಒಳಗೆ ಹೋದರೆ ನಮಗೆ ಸೊಳ್ಳೆ ಪ್ರಾಬ್ಲಮ್ ಇದ್ದೇ ಇರ್ತದೆ. ಅದನ್ನು ಯಾರು ಕೇಳಕ್ಕೆ ಹೋದರೆ ಇವರು ಸಾರ್ ಹೇಳ್ದಂಗೆ ಆ್ಯಕ್ಚುಲಿ ಕೆರೆ ಪ್ರಾಧಿಕಾರ ಅಂತಾರೆ, ಇಲ್ಲ BWSSB ಅಂತಾರೆ, ಮತ್ತೊಂದು ಅಂತಾರೆ. ಸೊ ಹಾಗಾಗಿ ಈ ಇಶ್ಯೂಸ್ ಹಾಗೆ ಉಳ್ಕೊಂಡಿದೆ. ಪ್ರಜ್ವಲವಾಗಿ 10 ವರ್ಷದಿಂದ ಸತತವಾಗಿ ನಾವು ಇದು ಒದ್ದಾಡ್ತಾನೇ ಇದ್ದೀವಿ ನಾವು. ಹಾಗಾದ್ರೆ ಯಾರು ಬಂದರೆ, ಯಾರು ಎಲೆಕ್ಷನಲ್ಲಿ ಯಾರು ಗೆದ್ದರೆ ಈ ಸಮಸ್ಯೆಗೆಲ್ಲ ಒಂದು ಅಂತ್ಯ ಸಿಗುತ್ತೆ? ಸರ್, ಈಗ ನೋಡಿ, ಇವ್ರು ಬಂದು ಈಗ 10 ವರ್ಷ ಆಗ್ತಾಯಿದೆ. 10 ವರ್ಷ ಅಂದರೆ 2 ಟರ್ಮು, ಒಂದು ಬೈ ಆಕ್ಷನ್ ತೊಗೊಂಡ್ರೆ 3 ಟರ್ಮ್ ಅಂತಲೇ ಇಟ್ಕೊಳ್ಳಿ ಸರ್. ಆದರೂ ಇವ್ರನ್ನ 10 ವರ್ಷ ಚಾನ್ಸ್ ಕೊಟ್ಟು ನಮ್ಮ ಏನು ಅವಶ್ಯಕತೆಗಳಿದೆ ಅದನ್ನು ಏನು ಮಾಡಿಲ್ಲ ಅಂದರೆ ಜನ ಏನು ಮಾಡಬೇಕು? ಸಿಂಪಲ್, ಇವ್ರನ್ನ ಚೂಸ್ ಮಾಡಲಿ. ಈಗ ಎ ಚೂಸ್ ಮಾಡಲಿ ಅಂದರೆ ಬಿನಾರು ಚೂಸ್ ಮಾಡಲೇಬೇಕಾ? ಸೊ ಸಿಂಪಲ್, ಈ ಸತಿ ಏನು ಮಾಡಿದ್ದಾರೆ ಜನ ನಮಗೆ, ಒಂದು ಎ ಕೆಲಸ ಮಾಡ್ತಾ ಇಲ್ವಾ, ಬೆಟರ್ ಟು ಗೋ ಬಿ. ನಾವು ಈ ಸತಿ ಜವರೇಗೌಡರಿಗೆ ವೋಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ JDSನಿಂದ. ಏನು ಕಾಂಗ್ರೆಸ್ಸಿಂದ ಕೂಡ ಅಭ್ಯರ್ಥಿ ಆಗ್ತೀವಿ, ಇಲ್ಲಿ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಅಂತಾರೆ ಕಾಂಗ್ರೆಸ್ನವ್ರು. ಅವ್ರು ಅಭ್ಯರ್ಥಿ ಆಗಲಿ ಸರ್, ಫಸ್ಟು ಅಭ್ಯರ್ಥಿನೇ ಆಗ್ತೇ ನೀವು ವೋಟ್ ಕೇಳಿದ್ರೆ ತಪ್ಪಲ್ವಾ ಸರ್? ಅಲ್ಲ, ಎಲ್ಲ ಒಂದು ಕಡೆ ಫಿಲಮ್ ಆ್ಯಕ್ಟ್ರೆಸ್ ಭಾವನಾ ರಾಮಣ್ಣ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಒಂದು ವೇಳೆ ಅವ್ರು ಬಂದರೆ ಗೆಲ್ತಾರೆ ಸರ್? ನೋಡಿ ಸರ್, ಕೆಲಸ ಮಾಡೋರು ಯಾರೇ ಬಂದರೂ ಸ್ವಾಗತ. ಯಾರೇ ಕೆಲಸ ಮಾಡೋರು ಬಂದು ನಿಂತ್ಕೊಂಡ್ರು ಅವ್ರು ಒಳ್ಳೆಯವರಾದರೆ 100% ವೋಟ್ ಹಾಕ್ತೀವಿ. ನಮಗೇನಂದರೆ ಕೆಲಸ ಮಾಡಬೇಕು, ಕೆಲಸ ತೋರಿಸ್ಬೇಕು, ಅಭಿವೃದ್ಧಿ ಆಗಬೇಕು. ಹಾಗಾದ್ರೆ ಜವರೇಗೌಡರು ಕೆಲಸ ಮಾಡ್ತಾರೆ ಸರ್, ನೀವೇನು ಹೇಳ್ತೀರಿ? ಈಗ ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟಾಗಿದೆ. ನಮ್ಮ ಪ್ರಯತ್ನವಾಗಿ ಈ ಸತಿ ಅವ್ರಿಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಜನಗಳು. ನೋಡೋಣ ಒಂದ್ಸತಿ ಏನು ಮಾಡ್ಬೋದು ಅಂತ. ಹಾಗಾದರೆ ಆಮ್ ಆದ್ಮಿಯಿಂದ ಕೂಡ ಪಕ್ಷ ಅಭ್ಯರ್ಥಿ ಹಾಕಿದ್ದಾರೆ, ಇಲ್ಲಿ ಆಮ್ ಆದ್ಮಿಯಿಂದ ಕೂಡ ಅಭ್ಯರ್ಥಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ನಾವು ಡೆಲ್ಲಿ ನೋಡಿ ಸರ್, ಡೆಲ್ಲಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ಕರ್ನಾಟಕದ ಒಂದು ಅವಕಾಶ ಕೊಟ್ಟರೆ ನಾವು ಇನ್ನೊಂದು ಡೆಲ್ಲಿ ಮಾಡ್ತೀವಿ ಅಂತಾರೆ. ಸರ್, ನಮ್ಮ ಕರ್ನಾಟಕದಲ್ಲಿ 6 ಕೋಟಿ ಜನ ಇದೆ, ಅವ್ರು ಯಾರನ್ನು ಆಶ್ರಯಿಸಿದ್ರು ಎಲ್ಲರಿಗೂ ಅಧಿಕಾರ ಬರುತ್ತೆ. ಅವರೂ ಅಲ್ಲಿ ಡೆಲ್ಲಿಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ಅವ್ರು ಇನ್ನೂ ಆ ಮಟ್ಟಕ್ಕೆ ಇಲ್ಲಿ ಬೆಳೆದಿಲ್ಲ. ಈ ಮುಂದೊಂದು ದಿನ ಅವರು ಆ ಮಟ್ಟಕ್ಕೆ ಬಂದ ಮೇಲೆ 100% ವೋಟ್ ಹಾಕ್ತೀವಿ. ಕೆಲಸ ಮಾಡೋರು ಯಾರೇ ಆದರೂ ನಾವು ವೋಟ್ ಹಾಕ್ತೀವಿ ಸರ್. ನಮ್ಗೆ ಅಷ್ಟೇ, ನಮಗೆ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಗೋಸ್ಕರ ನಾವು ವೋಟ್ ಹಾಕೋದು, ನಾವು ವೋಟು ದುಡ್ಡಿನೋಸ್ಕರ ಹಾಕಲ್ಲ, ಅಭಿವೃದ್ಧಿಗೋಸ್ಕರ ಹಾಕ್ತೀವಿ ಅಷ್ಟೇ. ಸರ್, ಇಲ್ಲಿನ ಕ್ಷೇತ್ರ ಜನ ವ್ಯಕ್ತಿ ನೋಡಿ ವೋಟ್ ಹಾಕ್ತಾರೆ, ಪಕ್ಷ ನೋಡಿ ವೋಟ್ ಹಾಕ್ತಾರೆ, ಏನು ನೋಡಿ ವೋಟ್ ಹಾಕ್ತಿದ್ರು? ಕೆಲಸ ನೋಡಿ, ಕೆಲಸ ನೋಡಿ, ಅಭಿವೃದ್ಧಿ ನೋಡಿ, ಅಭಿವೃದ್ಧಿ ನೋಡಿ. ಎಸ್, ಅಷ್ಟೇ. ಬೇರೆ ಇನ್ನೊಂದು ಮಾತು. ಎಸ್, ಕಡೆಯದಾಗಿ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರು? ಸರ್, ಇಲ್ಲಿ JDS vs BJP ಇರೋದು, ಬಟ್ ಈ ಸರೌಂಡಿಂಗಲ್ಲೆಲ್ಲ ಆಲ್ಮೋಸ್ಟ್ JDS ಸರ್. ಜವರೇಗೌಡ್ರಿ ಸರ್.